ಒಂದು ಡೆಮೋಕ್ರಸಿಯಲ್ಲಿ 5 ವರ್ಷಕ್ಕೆ ಒಂದ ಸತಿ ಎಲೆಕ್ಷನ್ ಬಂದಾಗ ನಾವು ವೋಟ್ ಹಾಕಿಬಿಡ್ತೀವಿ ಅಲ್ಲಿಗೆ ನಮ್ಮ ರೋಲ್ ಮುಗಿತು ಅಂತ ಅಲ್ಲ ಅಲ್ಲಿಗೆ ನಮ್ಮ ರೋಲ್ ಪ್ರಾರಂಭ ಆಗುತ್ತೆ ಅಷ್ಟೇನೆ ಜಯನಗರದಂತ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪ್ರಜ್ಞಾವಂತ ಮತದಾರ ಇರುವಂತ ಕಡೆ ಈ ಎಂಗೇಜ್ಮೆಂಟ್ ನಿರಂತರವಾಗಿರಬೇಕು ನಾವು ಒಟ್ಟಿಗೆ ಸೇರಿದಾಗ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ ಸಾಕಷ್ಟು ಸಮಸ್ಯೆಗಳು ಕೇವಲ ಬಿಬಿಎಂಪಿ ಇಂದನೋ ಕೇವಲ ಟ್ರಾಫಿಕ್ ಕೋರ್ ಇಂದನೋ ಮಾತ್ರ ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಕಸದ ಸಮಸ್ಯೆನೇ ನಾವೇ ಅದರದ್ದು ಸೆಗ್ರಿಗೇಷನ್ ಕರೆಕ್ಟ್ ಆಗಿ ಮಾಡಿ ಕರೆಕ್ಟ್ ಆಗಿರುವಂತ ಕಡೆ ನಾವು ಅದನ್ನ ಹಾಕಿದ್ರೆ 80% ಕಸದ ಸಮಸ್ಯೆ ನಮ್ಮಿಂದನೇ ಬಗೆಹರಿಯುತ್ತೆ ಟ್ರಾಫಿಕ್ ಅನ್ನು ಅಷ್ಟೇ ನಾವು ಕರೆಕ್ಟ್ ಆಗಿ ಲೇನ್ ಡಿಸಿಪ್ಲಿನ್ ಮೇಂಟೇನ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ನಮ್ಮ ಇದನ್ನ ಮಾಡಿದ್ರೆ 80% ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗುತ್ತೆ ಪ್ರಧಾನಮಂತ್ರಿಗಳು ಪ್ರತಿ ದಿವಸ ಸರ್ಕಾರದ ಎಲ್ಲ ಯೋಜನೆಗಳಲ್ಲೂ ಜನ ಭಾಗಿದಾರಿ ಇರಬೇಕು ಜನರ ಭಾಗವಹಿಕೆ ಇರಬೇಕು ಅಂತ ಹೇಳಿ ಪ್ರತಿ ಬಾರಿ ಹೇಳುವಂತದ್ದು ಇದೆ ಮಾತನ್ನ ನನಗೆ ಇವತ್ತು ಬಹಳ ಸಂತೋಷ ಏನಾಗಿದೆ ಅಂತಂದ್ರೆ ಇಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಇಶ್ಯೂಗಳನ್ನು ರೈಸ್ ಮಾಡಿ ಅಸೋಸಿಯೇಷನ್ ಅವರಿಗೆ ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ನವರು ಒಂದೇ ವೇದಿಕೆಯಲ್ಲಿ ಬಂದು ಎಂಪಿ ಎಂಎಲ್ಎ ಅಧಿಕಾರಿಗಳೆಲ್ಲರೂ ಒಟ್ಟಿಗೆ ಬಂದಿರುವಂಥದ್ದು ಪ್ರಧಾನಮಂತ್ರಿಗಳು ಇದನ್ನ ಬಹಳ ಖುಷಿಪಟ್ಟು ಹೆಮ್ಮೆಯಿಂದ ಪ್ರೋತ್ಸಾಹ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಜಯನಗರದಲ್ಲಿ ನಾವೆಲ್ಲರೂ ಸೇರಿ ಆರ್ಗನೈಸ್ ಮಾಡಿದ್ದೀರಿ ಈ ಕಾರ್ಯಕ್ರಮ ಮತ್ತೆ ಮತ್ತೆ ನಡೀತಾ ಇರಲಿ 3 ತಿಂಗಳಿಗೆ ಒಂದ್ಸತಿ ಈ ರೀತಿ ನಾವು ಸೇರ್ತಾ ಇರೋಣಂತೆ ಸಾಕಷ್ಟು ಸಮಸ್ಯೆಗಳು ಲೋಕಲ್ ಲೆವೆಲ್ ನಲ್ಲಿ ಬಗೆಹರಿಸುವಂತದ್ದು ಇರ್ತವೆ ಅದನ್ನೆಲ್ಲ ನಾವು ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿ ಇವತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲೂ ವಿಜಯನಗರದಲ್ಲಿ ಇವತ್ತು ಇದೇ ರೀತಿಯ ಒಂದು ಅಲ್ಲಿನ ಜನಸ್ಪಂದನ ಕಾರ್ಯಕ್ರಮ ಸಭೆ ವಿಜಯನಗರದಲ್ಲಿದೆ ಈ ರೀತಿ ಕಾರ್ಯಕ್ರಮಗಳು ಅಲ್ಲೂ ಇರೋದ್ರಿಂದ ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ನನಗೆ ಸಿಗೋದು ಶನಿವಾರ ಭಾನುವಾರ ಮಾತ್ರ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇರಕ್ಕೆ ವಿಜಯನಗರದವರು ಗೋವಿಂದ ರಾಜ ನಗರದವರು ಯಾವಾಗ್ಲೂ ಕಂಪ್ಲೇಂಟ್ ಮಾಡೋದು ಅಂತಂದ್ರೆ ನೀವು ಜಯನಗರಕ್ಕೆ ಸಿಕ್ಕಾಪಟ್ಟೆ ಪಾರ್ಷಲ್ ಆಫೀಸು ಅಲ್ಲೇ ಮಾಡಿದ್ದೀರಿ ಯಾವಾಗ್ಲೂ ಅಲ್ಲೇ ಕಾರ್ಯಕ್ರಮ ಅಟೆಂಡ್ ಮಾಡ್ತಿರ್ತೀರಿ ನಮ್ಮ ಕಡೆ ಜಾಸ್ತಿ ಬರಲ್ಲ ಅಂತ ಆದ್ರಿಂದ ಅಲ್ಗೂನು ಹೋಗಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ನಿಮ್ಮ ಅನುಮತಿಯನ್ನು ಪಡೆದು ಮತ್ತೊಮ್ಮೆ ರಾಮಮೂರ್ತಿ ಅವರಿಗೆ ಈ ಕಾರ್ಯಕ್ರಮವನ್ನು ಈ ಅಭಿಯಾನವನ್ನು ನಡೆಸ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ